ನಮಸ್ಕಾರ ವೀಕ್ಷಕರೇ. ಇಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಕರುಣಾನಿಧಿ ನಗ್ನಗ್ತಾ ಕುಣಿತಾ ಇದ್ದಾರೆ, ಇನ್ನೊಂದು ಕಡೆ ಜಯಕ್ಕ ಕಣ್ಣೀರಾಗ್ತಾ ಇದ್ದಾರೆ. ಕರುಣಾನಿಧಿಗೆ ನಗೆ, ಅದೇ ಜಯಕ್ಕಂಗೆ ವಗೆ. ಬನ್ನಿ, ಇದು ಇನ್ಮುಂದೆ ಏನಾಗುತ್ತೆ, ಜಯಕ್ಕನ ಅಂತರಾಳ ಹೇಗಿದೆ ನೋಡೋಣ. ಓವರ್ ಟು ಪರಪ್ಪನಾಗ್ರಹಾರ. ಕಣ್ಣೀರಿದು ರಕ್ತ ಕಣ್ಣೀರಿದು ಪರರ ಕಣ್ಣೀರಿನ ಪ್ರತಿಬಿಂಬ ಇದು, ಧರ್ಮ ಇದು ಅವನ ಮರ್ಮ ಇದು, ಬೆಂಬಿಡದೆ ಹಿಂಬಾಲಿಸೋ ಕರ್ಮ ಇದು. ಸತ್ಯ ಇದು ಕಹಿ ಸತ್ಯ ಇದು, ಬರಿ ಸಿಹಿಯನ್ನೇ ಉಂಡೋ ನಿಗುಳಿಯೋದಿದು ಸುಳಿಯೋ ಇದು. ಅಮ್ಮ, ಅಮ್ಮ ನಮಸ್ಕಾರ. ವಣಕಂಪ ಕನ್ನಡ. ನಮಸ್ಕಾರ ಕಣ್ಣ. ಜೈಲಿಗೆ ಬಂದ್ರು ಕನ್ನಡ ಮಾತಾಡೋದ್ ಕಲೀಲಿಲ್ವಾ? ಹೇಗಪ್ಪ ಮರೆಯೋಕಾಗತ್ತೆ, ಕನ್ನಡಕ್ಕೆ ನಾನ್ ಮಗಳು, ಅಲ್ಲಿಗೆ ನಾನು ಅಮ್ಮ. ಓ, ಕನ್ನಡಕ್ಕೆ ಮಗಳು, ಅಲ್ಲಿಗೆ ಅಮ್ಮ. ಅಮ್ಮ ಕ್ಯಾಂಟೀನು. ಹಾಮ ಸ್ವಲ್ಪ ಕನ್ನಡ ಹೇಳಪ್ಪ. ಅಲ್ಲ, ಆದರೆ ನೀರು, ಆದರೆ ನೀರು ಅಂತಿದ್ರಲ್ಲ, ಇಲ್ಲೆಲ್ಲ ಸಿಕ್ತೈತಾ? ಇಲ್ಲಿ ಸಿಕ್ಕಿದ್ರೆ ಸಾಲ್ದು, ಅಲ್ಲಿ ನನ್ನ ಜನಕ್ಕೆ ಸಿಕ್ಬೇಕು. ಎಲ್ಲ ಬಡ ಜನಗಳು ಬೇಸಾಯಕ್ಕೆ ನೀರು ಬೇಕು, ಕುಡಿಯೋದಕ್ಕೆ ನೀರು ಬೇಕು. ಓ, ನಮ್ಮವ್ರ ಮನೆ ಬರೀ ಯಾಕೆ ಮಾತ್ರ ಯೂಸ್ ಮಾಡ್ತಾರ ಪಾತ್ರೆನ? ಸರಿಯಾಗಿ ಮಾತನಾಡು, ಇಲ್ಲಾಂತಂದ್ರೆ ಹೊರಟ್ಬಿಡು. ನಾನು ಹೋದ್ಲಮ್ಮ. ಓ ಹೌದಾ, ಯಾರು ಸೇರಿಸ್ಕೊಂಡ್ರು ಚಾನಲ್ಗೆ? ಇದು ಪಾರಿ ಕಣ್ಣ. ಕನ್ನಡ ನೋಡು ಮಗು, ಅಲ್ಲಿ ಎಲ್ಲ ಜನಕ್ಕೂ ತುಂಬಾನೇ ಕಷ್ಟ ಇದೆಯಪ್ಪ. ಅವ್ರಿಗೆ ಎಷ್ಟು ಬಡತನ ಇದೆ ಅಂತಂದ್ರೆ, ನಮ್ಮರೆಲ್ಲ ಆಡಿಕರಲ್ಲಿ ಓಡಾಡ್ತಾರೆ. ಅಲ್ಲಿ ನೀರ್ ಬೇಕೇ ಬೇಕು. ಇಲ್ಲೇನು ಬೀರ್ ಕುಡಿಯನಾ? ನೋಡು, ಈ ತರ ಮಾತಾಡಂಗಿದ್ರೆ ನೀನ್ ನೋಡ್ಬಿಡು, ನಾನು ಒಬ್ಬರೇ ಒಬ್ಬರಿಗೆ ಪರ್ಮಿಷನ್ ಕೊಟ್ಟಿದ್ದೆ ಡಿಂಕ ಚಿಕ್ಕ ಚಾನಲ್ಗೆ, ಬಟ್ ನೀನ್ ಈ ತರ ಡಿಂಗ್ ಡಾಂಗ್ ಆಟ ಆಡಿದ್ರೆ ಗೆಟ್ ಲಾಸ್. ತಪ್ಪಾಯ್ತಮ್ಮ. ಸರಿ, ಇಲ್ಲಿ ಕರ್ನಾಟಕ ಜೈಲು, ಊಟ ಗಾಳಿ ಎಲ್ಲ ಹಿಡಿಸಿದ್ಯಾ? ಅದೇತಿ ಕೇಳ್ತೀಯಪ್ಪ, ಇಲ್ಲಿ ಊಟ ನನಗೆ ಹಿಡಿಸ್ತಾ ಇಲ್ಲ. ಅದಕ್ಕೆ ಅಮ್ಮ ಕ್ಯಾಂಟೀನಿಂದ ನನ್ನ ಮಕ್ಕಳು ದೋಸೆ ಪೊಂಗಲ್ ಎಲ್ಲ ತಂದ್ಕೊಡ್ತಾ ಇದ್ದಾರೆ. ಅಲ್ಲಿ ವ್ಯಕ್ತಿಗಳು ಯಾರೋ ಅದನ್ನು ಕಿತ್ಕೊಂಡು ರೋಡಲ್ಲಿ ಬಿಸಾಕ್ಬಿಟ್ರಂತೆ. ಆದ್ರೆ ನಿಮ್ಗೆ ಇಲ್ಲಿ ಊಟ ಅಡ್ಜಸ್ಟ್ ಆಯ್ತಿಲ್ಲ, ಅಲ್ಲಿಂದನೇ ಬರ್ಬೇಕು. ಎಲ್ಲಿಂದ ಬಂದ್ರು ನನ್ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ದೇಹ ಬೇರೆ ಆಲಸ್ಯ, ದಿನಕ್ಕೊಂದು ರೀತಿ ದೇಹದ ಆರೋಗ್ಯ ಕೆಡ್ತಾ ಇದೆ. ನನಗಂತೂ ಅಮ್ಮ ಇಡ್ಲಿನೇ ಬೇಕು, ಅಮ್ಮ ಕ್ಯಾಂಟೀನ್ ಸಾಂಬಾರೇ ಬೇಕು, ಅಮ್ಮ ಪೊಂಗಲ್ಲೇ ಬೇಕು. ತೆರೆಯು ಮಡ ಕನ್ನಡ ಗೊತ್ತಾಯ್ತೇನು? ಇಲ್ಲಿ ನೋಡಿದ್ರೆ ನೀವು ಅಮ್ಮ ಕ್ಯಾಂಟೀನ್ ಅಂತಿದ್ದೀರಾ, ಅಲ್ಲಿ ನೋಡಿದ್ರೆ ಕರುಣಾನಿಧಿ ಅಯ್ಯ ಕ್ಯಾಂಟೀನ್ ಅಂತವ್ರೆ. ಅಯ್ಯ ಅಯ್ಯ ಅಲ್ಲ, ಅಯ್ಯಯ್ಯಪ್ಪ ಅಂತ ಹೋಗ್ಬೇಕಾಗತ್ತೆ. ಯಾಕೆ ಯಾಕೆ ಅಂತ ನನ್ ಮುಂದೆ ಬಂದಿದ್ರೆ ಅಯ್ಯ ಅಂದಿದ್ರೆ ಪೋಯ ಅಂತ ಇದ್ದೆ. ಅವ್ರಿಗೆ ನಿಮ್ಮಷ್ಟು ಅಭಿಮಾನಿಗಳಿಲ್ಲ ಅಂತ? ಅಭಿಮಾನಿಗಳಲ್ಲ ಕಣ್ಣ. ಕನ್ನಡ ಮಗು, ಕೆಲ್ಸ ಮಾಡ್ಬೇಕು, ಜನಪರ ಕೆಲ್ಸ ಮಾಡ್ಬೇಕು. ಮತ್ತೆ ತಿನ್ನ ಕೆಲ್ಸ ಮಾಡ್ಬಿಟ್ಟು ಒಳಗ್ ಬಂದ್ಬಿಟ್ಟಿದ್ರಿ, ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಅದು ನಾನ್ ಮಾಡಿದ್ದಲ್ಲ, ಅಭಿಮಾನಿಗಳು ಎಲ್ಲ ಸೇರ್ಕೊಂಡು ಮಾಡಿರೋದು, ನಾನಲ್ಲ. ನನ್ನ ಜನಕ್ಕೆ ನನ್ನ ಮೇಲೆ ಅಭಿಮಾನ ಇದೆ, ಅಮ್ಮ ಅಮ್ಮ ಅಂತ ಕೂಗ್ತಾ ಇದ್ದಾರೆ. ನನ್ನ ಮೇಲೆ ಕರುಣೆ ಇದೆ, ಕರುಣೆನೂ ಇದೆ ಅಲ್ಲಿ ಕರುಣನಿದ್ದೀನವ್ರೆ. ಯಾರೇ ಬಂದರೂ ನನ್ನ ಜನನ ಚೇಂಜ್ ಮಾಡೋಕ್ಕಾಗಲ್ಲ, ಅದು ತರುಣನಾರು ಬರಲಿ ಇನ್ನೊಬ್ಬ ಆರು ಬರಲಿ, ಯಾರು ಬಂದರೂ ನನ್ನ ಜನಗಳು ನನ್ನ ಜೊತೆ ಇರ್ತಾರೆ. ನನಗೆ ಬೇಲ್ ಸಿಗುತ್ತೆ, ನಾನು ಆಚೆ ಬರ್ತೀನಿ, ನನ್ನ ರಾಜ್ಯವನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ಮತ್ತೆ ಬೇಲು ಇಲ್ಲ, ಬೇಲ್ಪುರಿನು ಇಲ್ಲ, 4 ವರ್ಷ ಜೈಲು ಅಂತಿದ್ರು. ಯಾರು ಹೇಳಿದ್ದು? ಬೇಲ್ಗೆ ಹಾಕಿರೋದೆ 4 ದಿನ ಮುಂದಕ್ಕೆ ಹೋಗೈತೆ ಕಣ್ಣ. ಕನ್ನಡ ಮಗು, ಆದ ನೋಡು ಶೀಘ್ರದಲ್ಲಿ ಹೋಗ್ಲಿ. ಇಷ್ಟೆಲ್ಲ ಆಸ್ತಿ ಮಾಡಿದ್ರಿ, ಸಾಕು ಮಗನ ಕರ್ಕೊಂಡು ಜೈಲಿಗೆ ಬಂದ್ರಿ, 100 ಕೋಟಿ ಫೈನ್ ಬೇರೆ. ಅಲ್ಲ ಯಾಕಿದೆಲ್ಲ ವಿಧಿ ಲಿಖಿತ ಅದರ್ರೆ
ಇಲ್ಲಿಂದ ಸ್ಮೈಲ್ ಪರಮಾನಂದ ತಮಿಳ್ನಾಡಿಗೆ ಕಾಲಿಟ್ಟಾಯ್ತು, ಅಲ್ಲಿಂದ ನಿಮ್ಮನ್ನ ಕರ್ನಾಟಕಕ್ಕೆ ಎಲ್ಲಿ ಕಳಿಸಿದಾಯ್ತು? ಇದು ಜೈಲ್ ಅಲ್ಲ, ಇದು ನನಗೆ ರೆಸ್ಟ್ ಆಗೋದಕ್ಕೆ ಇರ್ತಕ್ಕಂಥ ರೂಮ್. ಓ, ಈಗೇನ್ ತಣ್ಣಿ ಬೇಡ, ತಣ್ಣಿ ಬೇಕೇ ಬೇಕಾ ನಿಮಗೆ? ನನ್ನ ಜನಕ್ಕೆ ಎಲ್ಲ ಫೆಸಿಲಿಟೀಸ್ ಬೇಕು, ನೀರು ಬೇಕು, ಎಲ್ಲಕ್ಕಿಂತ ಮುಖ್ಯವಾಗಿ ಅರ್ಜೆಂಟಾಗಿ ವಿತ್ ಇನ್ ಟೂ ಅವರ್ಸ್ ನನಗೆ ಬೇಲ್ ಬೇಕು. ಏ ಅಮ್ಮಂಗೊಂದು ನಂಗೊಂದು ಮಸಾಲೆ. ಏ ಕನ್ನಡ ಕಣ್ಣ, ಕನ್ನಡ ಏನಪ್ಪ ಇದು ಮಗು? ಬೇಲ್ ಬೇಕು ಅಂದ್ರೆ ಎರಡು ಬರಲಿ, ಇವೆಲ್ಲ ಬಾ, ನಿಮಗೆ ಬೇಲು ಮಸಾಲೆ ಎಲ್ಲ ಕೊಡ್ತೇನೆ. ನೀವು ಫಸ್ಟ್ ಇಲ್ಲಿಂದ ಹೋಗಿ ಆಮೇಲೆ ನೋಡೋಣ. ವಿತ್ ಇನ್ 6 ಡೇಸ್ ನಾನು ಇಲ್ಲೇ ಒಂದು ಅಸೋಸಿಯೇಷನ್ ಕಟ್ತೀನಿ, ಅಷ್ಟೇ ಅಲ್ಲ ಇಲ್ಲೇ ಅಧ್ಯಕ್ಷ ಆಗ್ತೀನಿ, ಇಲ್ಲೇ CM PM ಎಲ್ಲ ಆಗ್ತೀನಿ. ಅಂದ್ರೆ ಹೊರಕ್ಕೆ ಹೋಗ ಬೇನೆ ಇಲ್ಲ ಅನಿಸ್ತದೆ? ಹತ್ತಳೆ ವಿತ್ತಳೆ ಸುತ್ತಳೆ ಪಾತಾಳದಲ್ಲಿ ಎಲ್ಲೂ ಕರ್ಕೊಂಡೋದ್ರು ನನ್ನ, ನಾನು ಯಾವತ್ತಿದ್ರೂ ಮಹಾರಾಣಿನೇ ಅಧಿಕಾರದಲ್ಲಿ ಇರ್ತೀನಿ. ನೋಡಿ ನೋಡಿ, ಇಷ್ಟೆಲ್ಲ ಆಗಿ ಜೈಲಲ್ಲಿ ಊಟ ಸೇರ್ತಿಲ್ಲ ಅಂದ್ರು ಎಮ್ಮನ ಆಸೆ ನೋಡಿ. ಜೈಲಲ್ಲಿ ಸಂಘ ಕಟ್ಕೊಂಡು ರಾಜಕೀಯ ಮಾಡ್ತೀನಿ ಅಂತಿದ್ದಾರೆ. ಏನೇ ಹೇಳಿ, ವಿಜಯಕ್ಕಂದ್ರೆ ವಿಜಯಕ್ಕನೇ, ಅವ್ರಿಗೆ ಅವರೇ ಸಾಟಿ, ಅದಕ್ಕೆ ಜೈಲ್ಗೆ ಹೋಗಿರೋದು. ಇಲ್ಲಿಗೆ ಸುದ್ದಿಗಳು ಮುಕ್ತಾಯವಾಗ್ತಿವೆ, ಮುಂದೆ ಫ್ರೀ ಆದರೆ ಮತ್ತೆ ಬರ್ತೀನಿ ಡಿಂಕ ಚಿಕ್ಕ ಬಂಡಲ್ ಬುಲೆಟ್ನಲ್ಲಿ. ನಮಸ್ಕಾರ, ನಾನು ನಿಮ್ಮ ಕೊಲೆ ಬಸವ, ನೋಡ್ತಾ ಇರಿ ಡಿಂಕ ಚಿಕ್ಕ.